ಅಂದರೆ ಪರಮಾತ್ಮನ ಪ್ರಕಾಶ ಎಷ್ಟಿದೆ ಅಂದರೆ ಸಾವಿರ ಸೂರ್ಯರು ಒಂದೇ ಸರಿಗೆ ಉದ್ಭವ ಆದರೆ ಅದಕ್ಕಿಂತಲೂ ಜಾಸ್ತಿ ಅಂತ. ಯಾವಾಗ ಪರಮಾತ್ಮನನ್ನ ಜ್ಞಾನ ಸೂರ್ಯನ ರೂಪದಲ್ಲಿ ಅನುಭವ ಮಾಡ್ತೀವೋ ಆಗ ಆತ್ಮದ ಒಳಗಡೆ ಇರುವಂತಹ ಕಲ್ಮಶಗಳು ಕೀಟಾಣುಗಳೆಲ್ಲ ನಾಶ ಆಗ್ತವೆ. ಏಕೆಂದರೆ ಇವತ್ತು ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಕೆಟ್ಟ ವಿಚಾರಗಳು, ಅನೇಕ ಬೇಡವಾದಂತಹ ವಿಚಾರಗಳು ತುಂಬಿದೆ. ಆ ಕೆಟ್ಟ ವಿಚಾರಗಳು, ಬೇಡವಾದ ವಿಚಾರಗಳು ಮನುಷ್ಯನ ಮನಸ್ಸಿನಲ್ಲಿ ತುಂಬಿರೋ ಕಾರಣ ಮನುಷ್ಯನ ಮನಸ್ಸಿನಲ್ಲಿ ಅಜ್ಞಾನದ ಅಂಧಕಾರ ಇದೆ. ಅದನ್ನು ಬಿಟ್ಟು ಪರಮಾತ್ಮನ ಸುಂದರ ರೂಪವನ್ನು ನೋಡಿದಾಗ ಯಾರೂ ಸಾಕು ಅಂತ ಹೇಳೋದಿಲ್ಲ. ಅಂದಮೇಲೆ ಪರಮಾತ್ಮ ಸಾವಿರ ಸೂರ್ಯನಷ್ಟು ತೇಜೋಮಯ ಇರೋದು ರೂಪದಲ್ಲಿ ಅಲ್ಲ, ಪರಮಾತ್ಮ ತೇಜೋಮಯ ಇರುವಂಥದ್ದು ಗುಣದಲ್ಲಿ, ಪರಮಾತ್ಮ ತೇಜೋಮಯ ಇರುವಂಥದ್ದು ಶಕ್ತಿಯಲ್ಲಿ. ಸಾವಿರಾರು ಸೂರ್ಯರಿಗೆ ಸಮಾನ ಪರಮಾತ್ಮ ಆಗಿದ್ದಾನೆ ಎನ್ನುವಂತಹ ಮಾತು. ಈಗಾಗಲೇ ಪರಮಾತ್ಮ ತಮ್ಮ ಸ್ವರೂಪದ ಬಗ್ಗೆ ವರ್ಣನೆಯನ್ನು ಮಾಡ್ತಾ, ನಾನು ನಿರಾಕಾರ ಜ್ಯೋತಿ ಸ್ವರೂಪನಾಗಿದ್ದೇನೆ ಅಂತೇನು ಪರಮಾತ್ಮ ಹೇಳಿದ್ದಾರೆ. ಆದರೆ ನಿರಾಕಾರನಾಗಿರೋ ಪರಮಾತ್ಮನನ್ನು ನಾವು ನೋಡಬೇಕು ಅಂದರೆ, ಯಾರೆಲ್ಲ ನಿರಂತರ ಯೋಗವನ್ನು ಮಾಡ್ತಾರೋ, ಪರಮಾತ್ಮನ ಧ್ಯಾನದಲ್ಲಿ ಮಗ್ನರಾಗಿರ್ತಾರೋ, ಅವರ ನಯನಗಳ ಮೂಲಕ ನಾವು ಪರಮಾತ್ಮನ ದರ್ಶನವನ್ನು ಮಾಡ್ಕೊಳ್ಬೋದು. ಅಂದರೆ ಪರಮಾತ್ಮ ಹೇಳ್ತಾರೆ, ನನ್ನ ಮಕ್ಕಳ ನಯನದಲ್ಲಿ ನಾನು ಕಾಣಿಸ್ತೇನೆ. ಯಾವ ಮಕ್ಕಳು ಅಂದರೆ, ಯಾರು ನಿರಂತರ ಯೋಗಿಗಳಾಗಿರ್ತಾರೋ ಅಂಥವರ ನಯನದಲ್ಲಿ ನಾನು ಕಾಣಿಸ್ತೇನೆ. ಯಾರು ನಿರಂತರ ನನ್ನನ್ನು ನೆನಪು ಮಾಡ್ತಾ ಇರ್ತಾರೆ, ನನ್ನ ಗುಣಗಾಯನವನ್ನು ಮಾಡ್ತಾ ಇರ್ತಾರೋ ಅಂಥವರ ಚೆಹರೆಯಲ್ಲಿ ನಾನು ಪ್ರತ್ಯಕ್ಷ ಆಗ್ತೀನಿ. ಅಂದರೆ ಯಾವ ವ್ಯಕ್ತಿಗಳು ಪರಮಾತ್ಮನ ಸಮಾನ ಗುಣವುಳ್ಳವರಾಗಿರ್ತಾರೆ, ಪರಮಾತ್ಮನ ಇಕ್ವಲ್ ಆಗಿರ್ತಾರೆ, ಅಂಥವರಲ್ಲಿ ಮಾತ್ರ ನಾವು ಪರಮಾತ್ಮನ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ. ಅದ್ರ ಜೊತೆ ಜೊತೆಗೆ ಪರಮಾತ್ಮ ಹೇಳಿದರು, ನಾನು ಅನೇಕ ಶಸ್ತ್ರಗಳು ಅಂದರೆ ಅನೇಕ ಶಕ್ತಿಗಳು, ಅನೇಕ ಗುಣಗಳು ಅನ್ನುವಂತಹ ಶಸ್ತ್ರಗಳನ್ನು ಉಳ್ಳವನಾಗಿದ್ದೇನೆ. ಅದ್ರ ಜೊತೆಗೆ ಅನೇಕ ಆಭರಣಗಳು ಅಂದರೆ ನಾನು ದಿವ್ಯ ಮಾಲೆಯನ್ನು ಧರಿಸಿದ್ದೇನೆ. ಆ ದಿವ್ಯ ಮಾಲೆಯಲ್ಲಿರುವಂಥವರು ಸರ್ವ ಆತ್ಮ ಜ್ಯೋತಿಗಳೇ ಆಗಿದ್ದಾರೆ ಅನ್ನುವಂತಹ ಸುಂದರ ಮಾತನ್ನು ಈಗಾಗಲೇ ಗೀತೆಯಲ್ಲಿ ಭಗವಂತ ನಮಗೆ ತಿಳಿಸಿದ್ದಾರೆ. ಪರಮಾತ್ಮ ಜ್ಞಾನ ಸೂರ್ಯನಾಗಿ ನಮ್ಮ ಮನಸ್ಸಿನೊಳಗಡೆ ಇರುವಂತಹ ಅಜ್ಞಾನವನ್ನು ನಾಶ ಮಾಡ್ತಾರೆ. ನಮ್ಮಲ್ಲಿ ಜ್ಞಾನದ ಪ್ರಕಾಶವನ್ನು ನೀಡುವಂತಹ ಜ್ಞಾನ ಸೂರ್ಯ ಪರಮಾತ್ಮ ಆಗಿದ್ದಾರೆ. ಇದ್ರ ಬಗ್ಗೆ ಗೀತೆಯ ಅಧ್ಯಾಯ 11 ಶ್ಲೋಕ 12 ಸಂಜಯ ಬಹಳ ಸುಂದರವಾಗಿ ಹೇಳ್ತಾರೆ, ದಿವಿ ಸೂರ್ಯ ಸಹಸ್ರಸ್ಯ ಭಾವ್ಯದ್ಯುಗ ಪದುತ್ಥಿತ ಯದಿ ಬಾಹ ಸದೃಶಿ ತಸ್ಯ ಮಹಾತ್ಮನಃ ಅಂತ. ಅಂದರೆ ಆಕಾಶದಲ್ಲಿ ಸಾವಿರಾರು ಸೂರ್ಯರು ಒಮ್ಮೆ ಉದ್ಭವಿಸಿದಾಗ ಎಷ್ಟು ಪ್ರಕಾಶ ಕಾಣಿಸ್ತದೋ ಅಷ್ಟೇ ಪ್ರಕಾಶ ಪರಮಾತ್ಮನ ವಿಶ್ವರೂಪಿ ದರ್ಶನದಲ್ಲಿ ಸಮಾನವಾಗಿ ಕಾಣಿಸ್ತದೆ, ಅದಕ್ಕಿಂತ ಮಿಗಿಲಾಗಿ ಕಾಣಿಸ್ತದೆ ಅನ್ನುವಂತಹ ಸುಂದರ ಮಾತನ್ನು ಇಲ್ಲಿ ಸಂಜಯ ತಿಳಿಸ್ತಾ ಇದ್ದಾರೆ. ಅಂದರೆ ಪರಮಾತ್ಮನ ಪ್ರಕಾಶ ಎಷ್ಟಿದೆ ಅಂದರೆ ಸಾವಿರ ಸೂರ್ಯರು ಒಂದೇ ಸರಿಗೆ ಉದ್ಭವ ಆದರೆ ಅದಕ್ಕಿಂತಲೂ ಜಾಸ್ತಿ ಅಂತ. ಅಂದರೆ ಇವತ್ತು ನಾವು ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳನ್ನು ನೋಡ್ತೀವೋ ಆ ಸಾವಿರಾರು ನಕ್ಷತ್ರಗಳನ್ನು ಒಂದೇ ಕಡೆ ಸೇರಿಸಿದರೂ ಕೂಡ ಆ ಸಾವಿರಾರು ನಕ್ಷತ್ರಗಳ ಬೆಳಕು ಒಬ್ಬ ಚಂದ್ರನಿಗೆ ಸಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಸೂರ್ಯ ಅಂದರೆ ಎಷ್ಟು ಪ್ರಖರವಾದಂತಹ ಕಿರಣವುಳ್ಳಂಥವು, ಸೂರ್ಯನ ಪ್ರಕಾಶ ಬಹಳ ತೇಜಸ್ಸುಳ್ಳಂಥದ್ದು ಅಂತ ಹೇಳಿ ನಾವು ಕೇಳ್ತೀವಿ. ಅಂದರೆ ಸೂರ್ಯನ ಅಂತಹ ಪ್ರಕಾಶ ಏನಿದೆ ಆ ಪ್ರಕಾಶಕ್ಕಿಂತ ಸಾವಿರ ಪಟ್ಟು ಪ್ರಕಾಶ ಪರಮಾತ್ಮನಲ್ಲಿ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಒಬ್ಬ ಸೂರ್ಯನನ್ನೇ ಮಧ್ಯಾಹ್ನದ ಸಮಯದಲ್ಲಿ ಡೈರೆಕ್ಟಾಗಿ ಸೂರ್ಯನನ್ನು ನೋಡಿದರೆ ಒಂದು 2 ನಿಮಿಷ ಕೂಡ ಒಬ್ಬ ವ್ಯಕ್ತಿಗೆ ಸೂರ್ಯನ ಕಡೆ ನೋಡಲಿಕ್ಕಾಗಲ್ಲ. ಅಷ್ಟು ಪ್ರಖರವಾದ ಬೆಳಕು ಸೂರ್ಯನಿಂದ ಬರ್ತಾ ಇರ್ತದೆ. ಆ ಶಾಖ, ಆ ಬಿಸಿಯ ಅನುಭವವನ್ನು ಮನುಷ್ಯರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸೂರ್ಯನ ಪ್ರಕಾಶವನ್ನೇ ಸಹನೆ ಮಾಡಲಿಕ್ಕಾಗಲ್ಲ ಅಂದಮೇಲೆ ಪರಮಾತ್ಮ ಏನಾದರೂ ಸಾವಿರ ಸೂರ್ಯರಷ್ಟು ಪ್ರಕಾಶಮಯ ಆಗಿದ್ದಿದ್ರೆ ಇವತ್ತು ಯಾರಿಗಾದರೂ ಪರಮಾತ್ಮನನ್ನು ನೋಡಲಿಕ್ಕಾಗ್ತಾ ಇತ್ತಾ? ಅಂದರೆ ಇವತ್ತು ಜನ ಪರಮಾತ್ಮನ ಎದುರುಗಡೆ ನಿಂತ್ಕೊಂಡಾಗ ಪರಮಾತ್ಮ ನಿನ್ನ ಸ್ವರೂಪದ ದರ್ಶನವನ್ನು ಮಾಡಿಸು ಅಂತ ಕೇಳ್ತಾರೆ. ಯಾವಾಗ ಪರಮಾತ್ಮನ ದರ್ಶನವನ್ನು ಮಾಡ್ಕೊಳ್ತಾರೋ ಆಗ ಅವರು ಒಂದು ಶಬ್ದವನ್ನು ಹೇಳ್ತಾರೆ, ಪರಮಾತ್ಮ ನಿನ್ನನ್ನು ನೋಡಿ ನನ್ನ ಮನಸ್ಸಿಗೆ ತೃಪ್ತಿ ಆಯಿತು, ನಿನ್ನನ್ನು ನೋಡಿ ನನಗೆ ಅಪಾರ ಶಾಂತಿಯ ಅನುಭವ ಆಯಿತು, ಅಪಾರ ಸುಖದ ಅನುಭವ ಆಯಿತು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಪರಮಾತ್ಮನನ್ನು ನೋಡಿದ ತಕ್ಷಣ ಸುಖದ ಅನುಭವ ಆಗಬೇಕು, ಶಾಂತಿಯ ಅನುಭವ ಆಗಬೇಕು, ಖುಷಿಯ ಅನುಭವ ಆಗಬೇಕು ಅಂದರೆ ಪರಮಾತ್ಮ ಅಷ್ಟೇ ಶೀತಲ ಸ್ವರೂಪದಲ್ಲಿ ಇರಬೇಕು. ಪರಮಾತ್ಮ ಪ್ರಖರ ಸೂರ್ಯನಷ್ಟು ಪ್ರಕಾಶ ಉಳ್ಳವನಲ್ಲ, ಪರಮಾತ್ಮ ಸ್ವರೂಪದಲ್ಲಿ ನಿರಾಕಾರ ಜ್ಯೋತಿ, ಅವನು ಸೂರ್ಯನ ಸಮಾನ ಆಗಿದ್ರೂ ಕೂಡ ಯಾವುದರಲ್ಲಿ ಪರಮಾತ್ಮ ಸೂರ್ಯ ಅಂದರೆ ಪರಮಾತ್ಮ ಜ್ಞಾನ ಸೂರ್ಯನಾಗಿದ್ದಾನೆ.
ಸಾವಿರ ಸೂರ್ಯನಷ್ಟು ಸೂರ್ಯನಲ್ಲಿ ಪ್ರಕಾಶ ಎಷ್ಟಿರ್ತದೋ ಅಷ್ಟು ಜ್ಞಾನ ಯಾರಲ್ಲಿದೆ ಅಂದರೆ ಪರಮಾತ್ಮನಲ್ಲಿದೆ. ಪರಮಾತ್ಮ ಜ್ಞಾನ ಕೊಡುವುದರಲ್ಲಿ, ಜ್ಞಾನದ ಸಾಗರನಾಗೋದ್ರಲ್ಲಿ ಸಾವಿರ ಸೂರ್ಯರಿಗೆ ಸಮಾನ. ಪರಮಾತ್ಮ ಶಾಂತಿಯನ್ನು ಕೊಡೋದ್ರಲ್ಲಿ ಸಾವಿರ ಸೂರ್ಯರಿಗೆ ಸಮಾನ. ಪರಮಾತ್ಮನಲ್ಲಿರುವಂತಹ ಶಕ್ತಿ ಸೂರ್ಯನಿಗೆ ಸಮಾನ. ಆ ಶಕ್ತಿ ಎಂತಹ ಶಕ್ತಿ ಅಂದರೆ ಪವಿತ್ರತೆಯ ಶಕ್ತಿ, ಪಾಪವನ್ನು ನಾಶ ಮಾಡುವಂತಹ ಶಕ್ತಿ ಸೂರ್ಯನಿಗೆ ಸಮಾನ. ಯಾವ ರೀತಿ ಸೂರ್ಯನ ಬೆಳಕಿನಲ್ಲಿ ನಾವು ಒಂದು ಭೂತ ಕನ್ನಡಿಯನ್ನು ಇಟ್ಟು ಕೆಳಗಡೆ ಒಂದು ಪೇಪರ್ ಇಟ್ಟರೆ ಸಾಕು, ಆ ಸೂರ್ಯನ ಬೆಳಕಿಗೆ ಆ ಭೂತ ಕನ್ನಡಿಯ ಕೆಳಗಿರುವಂತಹ ಪೇಪರೇ ಸುಟ್ಟು ಹೋಗ್ತದೆ. ಅಂದರೆ ಆ ಪೇಪರ್ನ ಮೂಲಕ ಅಲ್ಲೇನು ಸೂರ್ಯನ ಕಿರಣಗಳು ಬೀಳ್ತಾ ಇದೆ, ಆ ಪ್ರಖರ ಕಿರಣಗಳಿಂದ ಪೇಪರನ್ನು ಸೂರ್ಯ ಸುಡ್ತಾನೆ ಅಂದರೆ, ಅದೇ ರೀತಿ ಶಕ್ತಿಯಗಳ ಸೂರ್ಯನಾದ, ಜ್ಞಾನ ಸೂರ್ಯನಾದ ಪರಮಾತ್ಮನ ನೆನಪನ್ನು ಮಾಡಲಿಕ್ಕೆ ನಾವು ಕೂತ್ಕೊಂಡ್ರೆ ಆತ್ಮದ ಜನ್ಮ ಜನ್ಮಾಂತರದ ಪಾಪ ನಾಶ ಆಗ್ತದೆ. ಅಂದರೆ ಪರಮಾತ್ಮ ಪವಿತ್ರತೆ ಅನ್ನುವಂತಹ ಬೆಳಕಿನ ಮೂಲಕ ಆತ್ಮದೊಳಗಿರುವಂತಹ ವಿಕರ್ಮ ಅನ್ನುವಂತಹ ಕೊಳಕನ್ನು ನಾಶ ಮಾಡ್ತಾರೆ, ವಿಕರ್ಮ ಅನ್ನುವಂತಹ ಪಾಪವನ್ನು ನಾಶ ಮಾಡ್ತಾರೆ. ಆ ಪಾಪವನ್ನು ನಾಶ ಮಾಡೋದ್ರಲ್ಲಿ ಪರಮಾತ್ಮ ಸೂರ್ಯ ಆಗಿದ್ದಾರೆ. ಯಾವ ರೀತಿ ಸೂರ್ಯನಲ್ಲಿ ಪ್ರಖರ ಬೆಳಕಿರ್ತದೋ ಹಾಗೆ ನಾವು ಯೋಗ ಮಾಡುವಂತಹ ಸಮಯದಲ್ಲಿ ಯೋಗದ ಅಗ್ನಿ ಪ್ರಜ್ವಲಿತ ಆಗಬೇಕು. ಯೋಗದ ಅಗ್ನಿ ಪ್ರಜ್ವಲಿತ ಆಗಬೇಕು ಅಂದರೆ ಒಂದು ಸೂರ್ಯನ ಎದುರುಗಡೆ ಹೋದರೆ ಸಾಕು, ಅನೇಕ ಕೀಟಗಳು ಒಂದು ಸೆಕೆಂಡ್ನಲ್ಲಿ ನಾಶ ಆಗಿ ಹೋಗ್ತದೆ. ಹೇಗೆ ಸೂರ್ಯನ ಬೆಳಕಿನಲ್ಲಿ ಅನೇಕ ಕೀಟಗಳು ನಾಶ ಆಗ್ತದೋ ಹಾಗೆ ಆ ಜ್ಞಾನ ಸೂರ್ಯನ ಸಮ್ಮುಖದಲ್ಲಿ ನಾವು ಆತ್ಮರು ಹೋಗಿ ಕೂತ್ಕೊಂಡಾಗ ಆ ಜ್ಞಾನ ಸೂರ್ಯನ ನೆನಪಿನಿಂದ ಆತ್ಮದ ಒಳಗಡೆ ಇರುವಂತಹ ಪಾಪ ಕರ್ಮಗಳು ಸಂಪೂರ್ಣವಾಗಿ ನಾಶ ಆಗಬೇಕು. ಅಂದರೆ ಆ ಪಾಪ ಕರ್ಮ ಸಂಪೂರ್ಣವಾಗಿ ನಾಶ ಆಗಬೇಕು ಅಂದರೆ ಪರಮಾತ್ಮನನ್ನು ಶೀತಲ ನಕ್ಷತ್ರದ ಸಮಾನ ಅಥವಾ ಚಂದ್ರನ ಸಮಾನ ನಾವು ಅನುಭವ ಮಾಡಿದಾಗ ನಮ್ಮೊಳಗಡೆ ಇರೋ ಪಾಪ ನಾಶ ಆಗಲ್ಲ. ಆ ಪರಮಾತ್ಮನನ್ನು ಸೂರ್ಯನ ಸಮಾನ, ಅದರಲ್ಲೂ ಜ್ಞಾನ ಸೂರ್ಯ, ಶಕ್ತಿಗಳ ಸೂರ್ಯನಾಗಿದ್ದಾನೆ ಅಂತಲೇ ನಾವು ಅನುಭವ ಮಾಡಬೇಕು. ಯಾವಾಗ ಪರಮಾತ್ಮನನ್ನು ಜ್ಞಾನ ಸೂರ್ಯನ ರೂಪದಲ್ಲಿ ಅನುಭವ ಮಾಡ್ತೀವೋ ಆಗ ಆತ್ಮದ ಒಳಗಡೆ ಇರುವಂತಹ ಕಲ್ಮಶಗಳು, ಕೀಟಾಣುಗಳೆಲ್ಲ ನಾಶ ಆಗ್ತವೆ. ಏಕೆಂದರೆ ಇವತ್ತು ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಕೆಟ್ಟ ವಿಚಾರಗಳು, ಅನೇಕ ಬೇಡವಾದಂತಹ ವಿಚಾರಗಳು ತುಂಬಿದೆ. ಆ ಕೆಟ್ಟ ವಿಚಾರಗಳು, ಬೇಡವಾದ ವಿಚಾರಗಳು ಮನುಷ್ಯನ ಮನಸ್ಸಿನಲ್ಲಿ ತುಂಬಿರೋ ಕಾರಣ ಮನುಷ್ಯನ ಮನಸ್ಸಿನಲ್ಲಿ ಅಜ್ಞಾನದ ಅಂಧಕಾರ ಇದೆ. ಹೊರಗಡೆ ಸೂರ್ಯನ ಬೆಳಕಿದೆ ಜಗತ್ತಿನಲ್ಲಿ, ಹೊರಗಡೆ ಸೂರ್ಯನ ಬೆಳಕಿದ್ರೂ ಮನುಷ್ಯನ ಮನಸ್ಸಿನ ಒಳಗಡೆ ಅಜ್ಞಾನದ ಅಂಧಕಾರ ಇದೆ. ಆ ಸೂರ್ಯನ ಬೆಳಕು ಜಗತ್ತನ್ನು ಮಾತ್ರ ಬೆಳಗಿಸಬಹುದು, ಆ ಸೂರ್ಯನ ಬೆಳಕು ಊರನ್ನು ಬೆಳಗಿಸಬಹುದು, ವಿಶ್ವವನ್ನು ಬೆಳಗಿಸಬಹುದು. ಆದರೆ ಆ ಸೂರ್ಯನ ಬೆಳಕು ಮನುಷ್ಯನ ಒಳಗಡೆ ಇರುವಂತಹ ದುರ್ಗುಣಗಳನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯನ ಒಳಗಡೆ ಇರೋ ಅಜ್ಞಾನವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಮನುಷ್ಯನ ಮನಸ್ಸಿನ ಒಳಗಡೆ ಇರೋ ಅಜ್ಞಾನ ನಾಶ ಆಗಬೇಕು ಅಂದರೆ ಪರಮಾತ್ಮನನ್ನು ನಾವು ಜ್ಞಾನ ಸೂರ್ಯನ ರೂಪದಲ್ಲಿ ಅನುಭವ ಮಾಡಲೇಬೇಕು. ಪರಮಾತ್ಮನಲ್ಲಿ ಎಂತಹ ಜ್ಞಾನ ಇದೆ ಅಂದರೆ ಮನುಷ್ಯನ ಜೀವನದಲ್ಲಿರುವಂತಹ ಸರ್ವ ಅಜ್ಞಾನವನ್ನು ನಾಶ ಮಾಡುವಂತಹ ಜ್ಞಾನ. ಪರಮಾತ್ಮನಲ್ಲಿ ಎಂತಹ ಜ್ಞಾನ ಇದೆ ಅಂದರೆ ಮನುಷ್ಯಾತ್ಮರನ್ನು ತಮ್ಮ ಬಂಧನದಿಂದ ಮುಕ್ತರನ್ನಾಗಿ ಮಾಡುವಂತಹ ಜ್ಞಾನ, ಜೀವನ್ ಮುಕ್ತಿಯನ್ನು ಕೊಡುವಂತಹ ಜ್ಞಾನ. ಪರಮಾತ್ಮ ಜ್ಞಾನ ಸೂರ್ಯನಾಗಿ ನಮ್ಮ ಮನಸ್ಸಿನೊಳಗಡೆ ಇರುವಂತಹ ಅಜ್ಞಾನವನ್ನು ನಾಶ ಮಾಡ್ತಾರೆ. ನಮ್ಮಲ್ಲಿ ಜ್ಞಾನದ ಪ್ರಕಾಶವನ್ನು ನೀಡುವಂತಹ ಜ್ಞಾನ ಸೂರ್ಯ ಪರಮಾತ್ಮ ಆಗಿದ್ದಾರೆ. ಇದ್ರ ಬಗ್ಗೆ ಗೀತೆಯ ಅಧ್ಯಾಯ 11ರ ಶ್ಲೋಕ 12ರಲ್ಲಿ ಸಂಜಯ ಬಹಳ ಸುಂದರವಾಗಿ ಹೇಳ್ತಾರೆ, ದಿವಿ ಸೂರ್ಯ ಸಹಸ್ರಸ್ಯ ಭಾವ್ಯದ್ಯುಗ ಪದುತ್ಥಿತ ಯದಿ ಬಾಹ ಸದೃಶಿಸ ಸಾದ್ಬಾ ಸ ತಸ್ಯ ಮಹಾತ್ಮನಃ ಅಂತ. ದೇವ ಜೀವ ಜಗತ್ತಿನ ಜ್ಞಾನ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ, ಸೃಷ್ಟಿಯ ಆದಿ ಕಾಲವಾದ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಈ ಸೃಷ್ಟಿಯಲ್ಲಿ ಏನೇನು ನಡೀತದೆ ಈ ಸಂಪೂರ್ಣ ಜ್ಞಾನ ಪರಮಾತ್ಮನಲ್ಲಿ ಇದೆ. ಮೂರು ಲೋಕಗಳ ಜ್ಞಾನ ಇದೆ, ಈ ಸಾಕಾರ ಲೋಕ, ಸೂಕ್ಷ್ಮ ಲೋಕ, ಮೂಲ ಲೋಕ, ಪರಮಧಾಮದ ಜ್ಞಾನ ಇದೆ. ಇಷ್ಟೆಲ್ಲ ಜ್ಞಾನ ಜ್ಞಾನ ಸೂರ್ಯನಾದ ಪರಮಾತ್ಮನಲ್ಲಿ ಇರೋ ಕಾರಣ ಅವನನ್ನು ಸೂರ್ಯನಿಗೆ ಸಮಾನ ಅಂತ ಕರಿತೀವಿ. ಪರಮಾತ್ಮ ಸೂರ್ಯನಿಗೆ ಸಮಾನ ಜ್ಞಾನ ಹೇಳೋದ್ರಲ್ಲೂ ಹೌದು, ಪರಮಾತ್ಮ ಸೂರ್ಯನಿಗೆ ಸಮಾನ ಶಕ್ತಿಯನ್ನು ನೀಡೋದ್ರಲ್ಲೂ ಹೌದು. ಅದೇ ರೀತಿ ಪರಮಾತ್ಮ ಸೂರ್ಯನಿಗೆ ಸಮಾನ ಪಾಪವನ್ನು ನಾಶ ಮಾಡೋದ್ರಲ್ಲೂ ಹೌದು. ನಮ್ಮ ಜೀವನದಲ್ಲಿ ಭಲೆ ನಾವು ಅನೇಕ ಪಾಪ ಕರ್ಮಗಳನ್ನು ಮಾಡಿದರೂ ಕೂಡ, ನಮ್ಮ ಜೀವನದಲ್ಲಿ ಒಂದೂ ಪುಣ್ಯದ ಕರ್ಮ ಇಲ್ಲದೆ ಇದ್ದರೂ ಕೂಡ, ನಾವು ಸದಾ ಕಾಲಕ್ಕೂ ಪಾಪ ಕರ್ಮವನ್ನೇ ಮಾಡುವಂಥವರಾಗಿದ್ದರೂ ಕೂಡ, ಪರಮಾತ್ಮನ ಒಂದು ಶಕ್ತಿ
ತೇಜಶಾಲಿ ಕಿರಣದಿಂದ ಅಜಮಿಳನಂತಹ ಪಾಪಿಗಳು ಕೂಡ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಅಜಮಿಳನಂತಹ ಪಾಪಿಗಳ ಪಾಪವನ್ನು ನಾಶ ಮಾಡುವಂತಹ ಶಕ್ತಿ ಜ್ಞಾನ ಸೂರ್ಯನಾದ ಪರಮಾತ್ಮನಲ್ಲಿ ಇದೆ. ಅದಕ್ಕೋಸ್ಕರ ಪರಮಾತ್ಮನ ಸ್ವರೂಪದ ಬಗ್ಗೆ ನಾವು ಯಥಾರ್ಥವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ದಿವಿ ಸೂರ್ಯ ಸಹಸ್ರಸ್ಯ ಅಂದ್ರೆ ಸಾವಿರ ಸೂರ್ಯರು ಒಂದೇ ಕಡೆ ಉದ್ಭವ ಆದ್ರೆ ಎಷ್ಟು ಪ್ರಕಾಶ ಸಿಗ್ತದೋ ಅಷ್ಟೇ ಪ್ರಕಾಶ ಜ್ಞಾನ ಸೂರ್ಯನಾದ ಪರಮಾತ್ಮನ ಜ್ಞಾನದ ಪ್ರಕಾಶ ಆಗಿದೆ. ಅಷ್ಟೇ ಪ್ರಕಾಶ ಮನುಷ್ಯಾತ್ಮರ ಪಾಪವನ್ನು ನಾಶ ಮಾಡುವಂತಹ ಪ್ರಕಾಶ ಆಗಿದೆ. ಇವತ್ತು ಕೆಲವೊಮ್ಮೆ ನಾವು ಬೆಳಕನ್ನು ಬೆಳಗಿಸ್ತಾ ಇರ್ತೀವಿ, ಕೆಲವೊಮ್ಮೆ ಮನೆಯಲ್ಲಿ ದೀಪವನ್ನು ಹಚ್ತೀವಿ. ಮನೆಯಲ್ಲಿ ದೀಪವನ್ನು ಹಚ್ಚಿದಾಗ ಅದು ಕೇವಲ ಒಂದು ರೂಮನ್ನು ಬೆಳಗ್ತದೆ. ಅಂದರೆ ದೀಪವನ್ನು ಹಚ್ಚಿದಾಗ ಒಂದು ದೇವರ ರೂಮಿನಲ್ಲಿ ಬೆಳಕಾಗಬಹುದು. ಒಂದು ರೂಮಿನಲ್ಲಿ ನಾವೇನಾದರೂ ಒಂದು ದೀಪವನ್ನು ಹಚ್ಚಿಟ್ಟರೂ ಕೂಡ ಆ ದೀಪದ ಬೆಳಕು ಎಷ್ಟು ಬೆಳಕನ್ನು ಕೊಡಬಹುದು ಅಂದರೆ ಆ ಸಂಪೂರ್ಣ ರೂಮಿನ ಕತ್ತಲೆಯನ್ನು ದೂರ ಮಾಡಲಿಕ್ಕೆ ಆ ದೀಪಕ್ಕೆ ಸಾಧ್ಯ ಇಲ್ಲ. ಅದೇ ರೂಮಿನಲ್ಲಿ ನಾವೇನಾದರೂ ಲೈಟ್ ಹಾಕಿದರೆ ಆ ರೂಮಿನಲ್ಲಿರೋ ಲೈಟ್ ಏನು ಮಾಡ್ತದೆ, ಇಡೀ ರೂಮನ್ನೇ ಬೆಳಗಿಸ್ತದೆ. ಅಷ್ಟು ಬೆಳಕನ್ನು ಒಂದು ಲೈಟ್ ಕೊಡಬಹುದು. ಅದೇ ರೀತಿ ಒಂದು ದೀಪದ ಬೆಳಕಿಗೂ ಒಂದು ಒಲೆಯಲ್ಲಿ ಉರಿಯುವಂತಹ ಬೆಳಕಿಗೂ ವ್ಯತ್ಯಾಸ ಇದೆ. ಒಲೆಯಲ್ಲಿ ಉರಿಯುವಂತಹ ಬೆಂಕಿ ಅನೇಕ ವಸ್ತುಗಳನ್ನು ಬೇಯಿಸ್ತದೆ, ದೀಪ ಅನೇಕ ವಸ್ತುಗಳನ್ನು ಬೇಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೀಪದ ಮೇಲೆ ನೀವು ಅನ್ನ ಮಾಡಲಿಕ್ಕಿಟ್ಟರೆ ದೀಪದಿಂದ ಅನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ. ದೀಪ ಕೇವಲ ಸ್ವಲ್ಪ ಪ್ರಕಾಶವನ್ನು ಕೊಡ್ತದೆ. ಅದೇ ಜೋರಾಗಿ ಉರಿತಾ ಇರೋ ಒಲೆ ಅಕ್ಕಿಯನ್ನು ಅನ್ನವನ್ನಾಗಿ ಮಾಡಿ ಪರಿವರ್ತನೆ ಮಾಡ್ತದೆ. ಆ ರೀತಿ ಪರಿವರ್ತನೆ ಮಾಡುವಷ್ಟು ಉರಿ ಒಲೆಗಿರ್ತದೆ. ಅದೇ ರೀತಿ ಬರೀ ಒಲೆ ಉರಿತಾ ಇದ್ರೆ ಮನೆಯಲ್ಲಿ ಅಡುಗೆ ಆಗಬಹುದಷ್ಟೇ. ಅದೇ ಅಚಾನಕ್ಕಾಗಿ ಜೋರಾಗಿ ಬೆಂಕಿನೇ ಹತ್ತಿತು ಅಂದರೆ ಆ ಬೆಂಕಿ ಒಂದು ಮನೆ ಎರಡು ಮನೆಯನ್ನೇ ಸುಡಬಹುದು. ಅಂದರೆ ಬೆಂಕಿ ಏನು ಮಾಡ್ತದೆ, ಜೋರಾಗಿ ಉರಿಲಿಕ್ಕೆ ಪ್ರಾರಂಭ ಮಾಡ್ತು ಒಂದು ಊರಿನಲ್ಲಿ ಅಂದರೆ ಅದು ಒಂದು ಕಡೆಯಿಂದ ಹತ್ಕೊಂಡು ಹೋದರೆ ಒಂದೊಂದು ಮನೆಯನ್ನೂ ಸುಡ್ತಾ ಹೋಗ್ತದೆ. ಹಾಗೆ ಒಂದೊಂದು ಮನೆಯನ್ನು ಸುಡುವಷ್ಟು ಬೆಂಕಿ ಕೂಡ ಪ್ರಜ್ವಲಿತವಾಗಿ ಉರಿತಾ ಇರ್ತದೆ. ಆ ಕೆಲವು ಮನೆ ಸುಡೋದ್ರಲ್ಲೇ ಆ ಬೆಂಕಿಯನ್ನು ಆರಿಸಬಹುದು. ಆದರೆ ಕೆಲವೊಮ್ಮೆ ಕಾಡಿಗೆ ಬೆಂಕಿ ಹತ್ತಿರ್ತದೆ. ಕಾಡಿಗೆ ಬೆಂಕಿ ಹತ್ತಿದಾಗ ಒಂದು ಮರ ಅಲ್ಲ, ಸಂಪೂರ್ಣ ಕಾಡನ್ನೇ ಆ ಬೆಂಕಿ ನಾಶ ಮಾಡ್ತದೆ. ಅಂದರೆ ಆ ಬೆಂಕಿ ಆ ಪ್ರಕಾಶಕ್ಕೆ ಅಷ್ಟೊಂದು ಪವರ್ ಇದೆ. ಒಂದು ಕಾಡನ್ನು ನಾಶ ಮಾಡುವಷ್ಟು ಬೆಂಕಿಗೆ ಪವರ್ ಇದೆ, ಒಂದು ಊರನ್ನು ಸುಡುವಷ್ಟು ಪವರ್ ಇದೆ, ಒಂದು ವಿಶ್ವವನ್ನು ಒಂದೇ ಒಂದು ಬಾಂಬಿನಿಂದ ಸುಡುವಷ್ಟು ಪವರ್ ಬೆಂಕಿಗೆ. ಹಾಗಿದ್ರೆ ಯಾವ ಬೆಂಕಿಗೆ ಅಷ್ಟೆಲ್ಲ ಪವರ್ ಇದೆನೋ, ಒಂದು ದೀಪ ಬೆಳಗಿಸಿದಾಗ ಎಷ್ಟು ಪ್ರಕಾಶ ಇರ್ತದೆ, ಒಲೆ ಉರಿಸಿದಾಗ ಎಷ್ಟು ಪ್ರಕಾಶ ಇರ್ತದೆ. ಹಾಗೆ ನಮ್ಮ ಜೀವನದಲ್ಲೂ ನಾವು ನಿರಂತರ ಪರಮಾತ್ಮನನ್ನು ಧ್ಯಾನ ಮಾಡಬೇಕಾದ್ರೆ ನಮ್ಮ ಧ್ಯಾನ ದೀಪ ಬೆಳಗಿಸಿದಷ್ಟು ನಾವು ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಪರಮಾತ್ಮನ ನೆನಪು ಮಾಡುವಾಗ ಯೋಗದ ಅಗ್ನಿ ಪ್ರಜ್ವಲಿತ ಆಗ್ತದೆ. ಪರಮಾತ್ಮನ ಜೊತೆಗೆ ಯಾವಾಗ ಆತ್ಮರು ಯೋಗವನ್ನು ಜೋಡಿಸ್ತಾರೋ, ಯೋಗವನ್ನು ಜೋಡಿಸಿರುವಂತಹ ಸಂದರ್ಭದಲ್ಲಿ ಪರಮಾತ್ಮನ ನೆನಪಿನಲ್ಲಿ ಒಂದು ಅಗ್ನಿ ಪ್ರಜ್ವಲಿತ ಆಗ್ತದೆ. ಯೋಗ ಅಗ್ನಿ ಅಂತ ಕರೀತಾರೆ, ಯೋಗದ ಅಗ್ನಿ. ನಮ್ಮ ಯೋಗದ ಅಗ್ನಿ ದೀಪದಂತೆ ಉರಿತಾ ಇದೆನಾ? ದೀಪದಂತೆ ಉರಿದ್ರೆ ಕೇವಲ ಒಂದು ದೇವರ ರೂಮಿಗೆ ಬೆಳಕನ್ನು ಕೊಡ್ತದೆ ದೀಪ. ಅದೇ ನಮ್ಮ ಅಗ್ನಿ ಒಲೆಯಂತೆ ಉರಿದ್ರೆ ಕೇವಲ ಅನ್ನ ಮಾಡುವಷ್ಟು ಬೆಳಕನ್ನು ಕೊಡ್ತದೆ. ಅಂದರೆ ಒಳಗಡೆ ಇರೋ ಕೆಟ್ಟ ಗುಣಗಳನ್ನು ಸುಡುವಷ್ಟು, ಅಂದರೆ ಪರಿವರ್ತನೆ ಮಾಡುವಷ್ಟು ಬೆಳಕನ್ನು ಕೊಡ್ತದೆ. ಯಾವ ರೀತಿ ಅಕ್ಕಿ ಇದ್ದಿದ್ದನ್ನು ಇಟ್ಟಾಗ ನೀರು ಹಾಕಿದಾಗ ಒಲೆ ಉರಿದ್ರೆ ಅದು ಅನ್ನ ಆಗಿ ಪರಿವರ್ತನೆ ಆಗ್ತದೋ, ಹಾಗೆ ನಮ್ಮೊಳಗಡೆ ಯೋಗದ ಅಗ್ನಿ ಪ್ರಜ್ವಲಿತ ಆಯಿತು. ಪರಮಾತ್ಮನ ನೆನಪಿನ ಅಗ್ನಿ ಅಂದರೆ ಒಳಗಡೆ ಇರುವಂತಹ ಕೆಟ್ಟ ಗುಣಗಳು ಪರಿವರ್ತನೆ ಆಗಿ ಒಳ್ಳೆ ಗುಣಗಳು ಧಾರಣೆ ಆಗ್ತದೆ. ಬರೀ ಪರಿವರ್ತನೆ ಆಗ್ತದೆ, ಆದರೆ ಒಳಗಡೆ ಕೆಟ್ಟ ಗುಣಗಳು ಹಾಗೆ ಉಳ್ಕೊಂಡಿರ್ತದೆ. ಅದೇ ಒಂದು ಮನೆಗೆ ಬೆಂಕಿ ಹತ್ತಿದರೆ ಇಡೀ ಮನೆಯನ್ನೇ ಸುಡ್ತದೆ, ಒಂದು ರೋಡನ್ನೇ ಸುಡ್ತದೆ, ಒಂದು ಊರನ್ನೇ ಸುಡ್ತದೆ. ಹಾಗೆ ನಮ್ಮ ಯೋಗದ ಅಗ್ನಿ ಬರೇ ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನಷ್ಟೇ ಸುಡ್ತಾ ಇದೇನೋ, ನಮ್ಮ ಮನೆಯಲ್ಲಿರೋರು ಎಲ್ಲರ ಕೆಟ್ಟ ಗುಣಗಳನ್ನು ಸುಡ್ತಾ ಇದೇನೋ, ನಮ್ಮ ಊರಿನಲ್ಲಿರೋ ಎಲ್ಲ ವ್ಯಕ್ತಿಗಳ ಕೆಟ್ಟ ಗುಣವನ್ನು ಸುಡ್ತಾ ಇದೇನೋ. ಅದೇ ರೀತಿ ಕೆಲವೊಮ್ಮೆ ಬೆಂಕಿ ಹತ್ತಿದ್ರೆ ಇಡೀ ಕಾಡಿಗೆ ಕಾಡನ್ನೇ ಸುಡ್ತದೆ. ಹಾಗೆ ನಮ್ಮ ಯೋಗದ ಅಗ್ನಿ ಅನೇಕ ಊರಲ್ಲಿರುವಂತಹ ಆತ್ಮರ ಪಾಪ ಕರ್ಮವನ್ನು ನಾಶ ಮಾಡ್ತಾ ಇದೇನಾ? ಅದೇ ನಮ್ಮ ಯೋಗದ ಅಗ್ನಿ ಒಂದು ಬಾಂಬಿನ ಸಮಾನ ಆಗಿ ಇಡೀ ವಿಶ್ವದಲ್ಲಿ ಸ್ಫೋಟಿಸಿ ಇಡೀ ವಿಶ್ವದಲ್ಲಿರೋ ಎಲ್ಲ ಆತ್ಮರ ಪಾಪವನ್ನು ನಾಶ ಮಾಡ್ತಾ ಇದ್ದೇನಾ? ಇದನ್ನು ನಾವು ಪರಮಾತ್ಮನ ಜೊತೆಗೆ ಯೋಗ ಜೋಡಿಸಿದಾಗ ತಿಳ್ಕೊಳ್ಬಹುದು. ಯಾಕೆಂದರೆ ಪರಮಾತ್ಮ ಸ್ವಯಂ ಜ್ಞಾನ ಸೂರ್ಯನಾಗಿದ್ದಾನೆ.
ಪರಮಾತ್ಮ ಸಾವಿರ ಸೂರ್ಯನಷ್ಟು ಪ್ರಕಾಶವುಳ್ಳವನು ಅಂತ ಹೇಳಿ ಗೀತೆಯಲ್ಲಿ ಹೇಳುತ್ತದೆ. ಯಾವುದರಲ್ಲಿ ಪರಮಾತ್ಮ ಸಾವಿರ ಸೂರ್ಯನಷ್ಟು ಪ್ರಕಾಶವುಳ್ಳವನಾಗಿದ್ದಾನೆ ಅಂದ್ರೆ ಪಾಪವನ್ನ ಸುಡೋದ್ರಲ್ಲಿ. ಪರಮಾತ್ಮ ನೋಡ್ಲಿಕ್ಕೆ ಶೀತಲ ಸ್ವರೂಪ, ನಿರಾಕಾರ ಜ್ಯೋತಿ ಸ್ವರೂಪ ಆಗಿದ್ದಾರೆ. ಆದ್ರೆ ಪಾಪವನ್ನ ಸುಡೋದ್ರಲ್ಲಿ ಸಾವಿರ ಸೂರ್ಯರಷ್ಟು ಶಕ್ತಿ ಪರಮಾತ್ಮನಲ್ಲಿ ಇದೆ. ಆ ಪಾಪವನ್ನ ಸುಡುವ ಸಾವಿರ ಸೂರ್ಯರಷ್ಟು ಶಕ್ತಿ ಏನಿದೆ ಪರಮಾತ್ಮನಲ್ಲಿ, ಜ್ಞಾನ ಸೂರ್ಯ ಏನು ಪರಮಾತ್ಮ ಆಗಿದ್ದಾರೆ. ಅಂತಹ ಪರಮಾತ್ಮನ ನೆನಪಿನಿಂದ ನಾವು ಎಷ್ಟು ಶಕ್ತಿಶಾಲಿ ಆಗ್ತಾ ಇದ್ದೇವೆ, ನಾವು ಯಾವುದನ್ನ ಸುಟ್ಕೊಳ್ತಾ ಇದ್ದೇವೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಅಂದ್ರೆ ಪರಮಾತ್ಮ ಏನು ಅಷ್ಟು ಶಕ್ತಿಯನ್ನ ಕೊಡ್ತಾ ಇದ್ದಾರೆ, ಆದ್ರೆ ನಾನು ಎಷ್ಟು ಶಕ್ತಿಯನ್ನ ಪಡ್ಕೊಳ್ತಾ ಇದ್ದೀನಿ? ನಾನು ಕೇವಲ ದೀಪದಷ್ಟೇ ಶಕ್ತಿ ಪಡ್ಕೊಳ್ತಾ ಇದ್ದೀನೋ, ಅಥವಾ ಒಲೆ ಉರಿಯಷ್ಟು ಶಕ್ತಿ ಪಡ್ಕೊಳ್ತಾ ಇದ್ದೀನೋ, ಅಥವಾ ಒಂದು ಬಾಂಬಿನಂತೆ ಇಡೀ ಜಗತ್ತಿನಲ್ಲಿರೋ ಪಾಪವನ್ನೇ ನಾಶ ಮಾಡುವಷ್ಟು ಶಕ್ತಿಯನ್ನು ಪಡ್ಕೊಳ್ತಾ ಇದ್ದೀನಿ. ಯೋಗ ಮಾಡಬೇಕಾದ್ರೆ ಎರಡು ಅನುಭವ ಆಗ್ತದೆ. ಒಂದು, ಯಾವ ವ್ಯಕ್ತಿ ಸ್ವಯಂಗೋಸ್ಕರ ಯೋಗ ಮಾಡ್ತಾ ಇರ್ತಾರೋ ಅವರು ಸ್ವಯಂನಲ್ಲಿರುವಂತಹ ಪಾಪ ಕರ್ಮಗಳನ್ನು ನಾಶ ಮಾಡ್ಕೊಳ್ತಾರೆ. ಅದೇ ಒಬ್ಬ ವ್ಯಕ್ತಿ ಇಡೀ ವಿಶ್ವದಲ್ಲಿರೋ ಸರ್ವ ಆತ್ಮರ ಪಾಪವನ್ನು ನಾಶ ಮಾಡಬೇಕು ಅಂತ ಯೋಗ ಮಾಡಲಿಕ್ಕೆ ಕೂತ್ಕೊಂಡ್ರೆ ಆ ಪರಮಾತ್ಮನಿಂದ ಆ ಕಿರಣಗಳನ್ನೇನು ಪಡ್ಕೊಳ್ತಾರೆ, ಪಾಪವನ್ನು ನಾಶ ಮಾಡುವಂತಹ ಪವಿತ್ರತೆಯ ಕಿರಣಗಳಿಂದ, ಆ ಪ್ರಖರವಾದಂತಹ ಪವಿತ್ರತೆಯ ಕಿರಣಗಳಿಂದ ಒಬ್ಬ ವ್ಯಕ್ತಿ ಕಂಟಿನ್ಯೂಯಸ್ ಆಗಿ ಯೋಗ ಮಾಡ್ತಾ ಹೋದರೆ, ಯೋಗ ಮಾಡ್ತಾ ಹೋದರೆ ಆ ಜ್ಞಾನ ಸೂರ್ಯನ ಜೊತೆಗೆ ಕಂಟಿನ್ಯೂಯಸ್ ಆಗಿ ನಮ್ಮ ಸಂಬಂಧ ಜೋಡಣೆ ಆಗಿತ್ತು, ಆ ಜ್ಞಾನ ಸೂರ್ಯನಿಂದ ಕಂಟಿನ್ಯೂಯಸ್ ಆಗಿ ನಮಗೆ ಶಕ್ತಿ ಪ್ರಾಪ್ತಿ ಆಗ್ತಾ ಇತ್ತು ಅಂದರೆ ನಮ್ಮ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳು ನಾಶ ಆಗೋಗ್ತದೆ. ಅಂದರೆ ಬರೀ ನಾವು ನಮ್ಮ ಪಾಪವನ್ನು ನಾಶ ಮಾಡ್ಕೊಳ್ಳಿಕ್ಕಷ್ಟೇ ಯೋಗ ಮಾಡೋದಲ್ಲ, ನಾವು ನಮ್ಮ ಮನೆಯಲ್ಲಿರುವಂತಹ ಅನೇಕ ಆತ್ಮರ ಪಾಪ ನಾಶ ಆಗ್ಲಿಕ್ಕೆ ಯೋಗ ಮಾಡಬೇಕು ಅಂದ್ರೆ ಪರಮಾತ್ಮನನ್ನು ನಾವು ನೋಡಬೇಕಾದಂತಹ ಸ್ವರೂಪ ರೂಪದಲ್ಲಿ ಜ್ಯೋತಿ ಆದರೂ ಕೂಡ ಪರಮಾತ್ಮ ಜ್ಞಾನ ಸೂರ್ಯನಾಗಿದ್ದಾನೆ, ಪರಮಾತ್ಮ ಪಾಪಗಳನ್ನು ಸುಡುವಂತಹ ಸೂರ್ಯನಾಗಿದ್ದಾನೆ ಅನ್ನೋ ಸ್ವರೂಪದಲ್ಲೇ ನಾವು ಆ ಪರಮಾತ್ಮನನ್ನು ನೋಡಬೇಕು. ಆದರೆ ಇವತ್ತು ಪರಮಾತ್ಮನನ್ನು ನೋಡಬೇಕಾದ್ರೆ ಜನ ಹೇಗೆ ನೋಡ್ತಾರೆ ಅಂದರೆ ಬರೀ ಸೂರ್ಯನ ಸಮಾನ ಪ್ರಕಾಶ, ಸೂರ್ಯನ ಸಮಾನ ಪ್ರಕಾಶ ಅಂತಾರೆ. ಆದರೆ ಯಾವ ಸೂರ್ಯ ಪರಮಾತ್ಮ ಅನ್ನೋದನ್ನೇ ಜನ ಮರ್ತ್ಬಿಡ್ತಾರೆ. ಒಂದು ವೇಳೆ ಪರಮಾತ್ಮ ಏನಾದರೂ ನಿಜವಾಗ್ಲೂ ಸಾವಿರ ಸೂರ್ಯರಷ್ಟು ಪ್ರಕಾಶ ಉಳ್ಳವನಾಗಿದ್ದರೆ ಇವತ್ತು ಯಾರಾದರೂ ಒಬ್ಬ ವ್ಯಕ್ತಿ ಪರಮಾತ್ಮನ ದರ್ಶನ ಮಾಡಲಿಕ್ಕೆ ಆಗ್ತಿತ್ತ? ಯಾರಿಗೂ ಸಾಧ್ಯನೇ ಇಲ್ಲ. ಒಬ್ಬ ಸೂರ್ಯನ ಪ್ರಕಾಶವನ್ನೇ ಇವತ್ತು ಜನರಿಗೆ ಸಹನೆ ಮಾಡಲಿಕ್ಕೆ ಆಗಲ್ಲ ಅಂದಮೇಲೆ ಸಾವಿರ ಸೂರ್ಯರ ಪ್ರಕಾಶವನ್ನು ಹೇಗೆ ಸಹನೆ ಮಾಡಲಿಕ್ಕೆ ಸಾಧ್ಯ? ಅಂದರೆ ಪರಮಾತ್ಮ ಸಾವಿರ ಸೂರ್ಯರಷ್ಟು ತೇಜೋಮಯ ಆಗಿಲ್ಲ. ಪರಮಾತ್ಮ ಸಂಪೂರ್ಣ ನಿರಾಕಾರ ಜ್ಯೋತಿ ಸ್ವರೂಪನಾದರೂ ಕೂಡ ಸಂಪೂರ್ಣ ಶೀತಲ ಸ್ವರೂಪನಾಗಿದ್ದಾನೆ. ಅಂತಹ ಶೀತಲ ಸ್ವರೂಪನಾದ ಪರಮಾತ್ಮನ ಗುಣ ಸಾವಿರ ಸೂರ್ಯರಿಗೆ ಸಮಾನ ಇದೆ. ಪರಮಾತ್ಮನ ಶಕ್ತಿ ಸಾವಿರ ಸೂರ್ಯರಿಗೆ ಸಮಾನ ಇದೆ. ಪರಮಾತ್ಮನಲ್ಲಿರುವಂತಹ ಶಾಂತಿ ಸಾವಿರ ಸೂರ್ಯರಿಗೆ ಸಮಾನ ಇದೆ. ಆ ಪರಮಾತ್ಮನಲ್ಲಿರುವಂತಹ ಪವಿತ್ರತೆ ಶಕ್ತಿ, ಪಾಪವನ್ನು ನಾಶ ಮಾಡುವಂತಹ ಶಕ್ತಿ ಸಾವಿರ ಸೂರ್ಯರಿಗೆ ಸಮಾನ ಇದೆ. ಅಂತಹ ಪ್ರಕಾಶವನ್ನು ನಾವು ಪರಮಾತ್ಮನಿಂದ ಪಡ್ಕೊಳ್ಬೇಕು ಯೋಗ ಮಾಡುವಂತಹ ಸಮಯದಲ್ಲಿ. ಯಾವಾಗ ಅಂತಹ ಶಕ್ತಿಯನ್ನು ನಾವು ಪರಮಾತ್ಮನಿಂದ ಪಡ್ಕೊಳ್ತೀವೋ ಆಗ ಮಾತ್ರ ನಮ್ಮ ಪಾಪ ನಾಶ ಆಗ್ತದೆ. ಇನ್ನು ಪರಮಾತ್ಮನಿಂದ ಮನುಷ್ಯರಿಗೆ ಎರಡು ಪ್ರಕಾರದ ಸಾಕ್ಷಾತ್ಕಾರ ಆಗ್ತದೆ. ಒಂದು ಸತ್ಯಯುಗದ ಸ್ಥಾಪನೆಯ ಸಾಕ್ಷಾತ್ಕಾರ, ಇನ್ನೊಂದು ಕಲಿಯುಗದ ವಿನಾಶದ ಸಾಕ್ಷಾತ್ಕಾರ. ಈಗ ನಮ್ಮ ಎದುರುಗಡೆ ಒಬ್ಬ ವ್ಯಕ್ತಿಯ ಕೊಲೆ ಆಗ್ತಾ ಇತ್ತು ಅಂದ್ರೆ ಇವತ್ತು ನಮಗೆ ಸಹನೆ ಮಾಡ್ಲಿಕ್ಕಾಗಲ್ಲ. ಇವತ್ತು ನಮ್ಮ ಎದುರುಗಡೆ ಯಾರ್ದಾದ್ರೂ ಒಬ್ಬರದ್ದು ಅತ್ಯಾಚಾರ ನಡೀತಾ ಇತ್ತು ಅಂದ್ರೆ ನಮಗೆ ಸಹನೆ ಮಾಡ್ಲಿಕ್ಕಾಗಲ್ಲ. ನಮ್ಮ ಎದುರುಗಡೆ ಲಕ್ಷಾಂತರ ಜನ ಸಾಯ್ತಾ ಇದ್ರು ಅಂದ್ರೆ ನಮಗೆ ಸಹನೆ ಮಾಡ್ಲಿಕ್ಕಾಗಲ್ಲ. ಅಂತಹ ವಿನಾಶದ ದೃಶ್ಯದ ಸಾಕ್ಷಾತ್ಕಾರ ಯಾವಾಗ ಪರಮಾತ್ಮ ಮಾಡಿಸ್ತಾರೋ ಆವಾಗ ಜನ ಹೇಳ್ತಾರೆ, ಪರಮಾತ್ಮ ಈ ದೃಶ್ಯ ನೋಡ್ಲಿಕ್ಕೆ ನನಗಾಗಲ್ಲ ಅಂತ. ಅದನ್ನ ಬಿಟ್ಟು ಪರಮಾತ್ಮನ ಸುಂದರ ರೂಪವನ್ನ ನೋಡಿದಾಗ ಯಾರೂ ಸಾಕು ಅಂತ ಹೇಳೋದಿಲ್ಲ. ಅಂದಮೇಲೆ ಪರಮಾತ್ಮ ಸಾವಿರ ಸೂರ್ಯನಷ್ಟು ತೇಜೋಮಯ ಇರೋದು ರೂಪದಲ್ಲಿ ಅಲ್ಲ, ಪರಮಾತ್ಮ ತೇಜೋಮಯ ಇರುವಂಥದ್ದು ಗುಣದಲ್ಲಿ, ಪರಮಾತ್ಮ ತೇಜೋಮಯ ಇರುವಂಥದ್ದು ಶಕ್ತಿಯಲ್ಲಿ. ಅಂದರೆ ಪರಮಾತ್ಮ ನಮಗೆ ಯಾವಾಗ ಅವನ ದರ್ಶನವನ್ನು ಮಾಡ್ಕೊಳ್ತೀವೋ ಆಗ ನೋಡಿದಾಗ ಇನ್ನೂ ನೋಡಬೇಕು, ಇನ್ನೂ ನೋಡಬೇಕು ಅಂತ ಹೇಳಿ ಅನಿಸ್ತದೆ. ಏಕೆಂದರೆ ಪರಮಾತ್ಮನನ್ನು ಎಷ್ಟು ನೋಡಿದರೂ ಆತ್ಮಕ್ಕೆ ತೃಪ್ತಿ ಆಗೋದೇ ಇಲ್ಲ. ಪರಮಾತ್ಮ ಆ ರೀತಿ ಸುಂದರ ಇದ್ದಾರೆ. ಪರಮಾತ್ಮ ಸತ್ಯಂ ಶಿವಂ ಸುಂದರಮಾಗಿದ್ದಾರೆ. ಅವ್ರ ಸ್ವರೂಪನೇ ಹೇಗಿದೆ, ಅವರ ರೂಪದ ಐಶ್ವರ್ಯನೇ ಹೇಗಿದೆ ಅಂದರೆ ಆ ವಿಶ್ವರೂಪಿ ದರ್ಶನ ಮಾಡಿದಾಗ, ಆ ಜ್ಯೋತಿ ಸ್ವರೂಪ ಪರಮಾತ್ಮನನ್ನು ನೋಡಿದಾಗ ಆತ್ಮಕ್ಕೆ ಬಹಳಷ್ಟು ತೃಪ್ತಿಯ ಅನುಭವ ಆಗ್ತದೆ. ಯಾವುದನ್ನು ಜನ್ಮ ಜನ್ಮಾಂತರದಿಂದ ಹುಡುಕ್ತಾ ಇದ್ನೋ ಆ ಪರಮಾತ್ಮ ನನಗೆ ಸಿಕ್ಕಿಬಿಟ್ಟ ಅನ್ನುವಂತಹ ಖುಷಿಯ ಅನುಭವ ಆತ್ಮಕ್ಕೆ ಆಗ್ತದೆ. ಅಂತಹ ಖುಷಿಯ ಅನುಭವ ಆದಾಗ ನಾವು ಸಾಕಪ್ಪ ಅಂತ ಹೇಳಲ್ಲ.
ಯಾಕೆಂದ್ರೆ ಪರಮಾತ್ಮನ ಸುಂದರ ರೂಪ, ಆ ಶೀತಲ ಸ್ವರೂಪ, ಆ ಪ್ರೀತಿಯ ಸಾಗರನ ಪ್ರೀತಿಯ ರೂಪವನ್ನು ನಾವು ಅನುಭವ ಮಾಡಬೇಕು. ಅದೇ ನಾವು ಪರಮಾತ್ಮನನ್ನು ಸೂರ್ಯನ ರೂಪದಲ್ಲಿ ನೋಡಬೇಕಾಗಿರೋದು, ಕೇವಲ ಪಾಪವನ್ನು ನಾಶ ಮಾಡ್ಕೊಳ್ಳಿಕ್ಕೆ. ಪರಮಾತ್ಮ ಜ್ಞಾನ ಸೂರ್ಯನಾಗಿ ನಮ್ಮ ಜನ್ಮ ಜನ್ಮಾಂತರದ ಪಾಪವನ್ನು ಸುಡ್ತಾರೆ. ಪರಮಾತ್ಮ ಜ್ಞಾನ ಸೂರ್ಯನಾಗಿ ನಮ್ಮ ಮನಸ್ಸಿನೊಳಗಡೆ ಇರುವಂತಹ ಅಜ್ಞಾನವನ್ನು ನಾಶ ಮಾಡ್ತಾರೆ. ನಮ್ಮಲ್ಲಿ ಜ್ಞಾನದ ಪ್ರಕಾಶವನ್ನು ನೀಡುವಂತಹ ಜ್ಞಾನ ಸೂರ್ಯ ಪರಮಾತ್ಮ ಆಗಿದ್ದಾರೆ. ಇದ್ರ ಬಗ್ಗೆ ಗೀತೆಯ ಅಧ್ಯಾಯ 11:12 ಸಂಜಯ ಬಹಳ ಸುಂದರವಾಗಿ ಹೇಳ್ತಾರೆ, ದಿವಿ ಸೂರ್ಯ ಸಹಸ್ರಸ್ಯ ಭಾವ್ಯದ್ಯುಗ ಪದುತ್ತಿತ ಯದಿ ಬಾಹ ಸದೃಶಿಸ ಸಾದ್ಬಾ ಸತ್ ತಸ್ಯ ಮಹಾತ್ಮನಃ ಅಂತ. ಅಂದ್ರೆ 1,000 ಸೂರ್ಯರು ಒಮ್ಮೆ ಉದ್ಭವಿಸಿದರೆ ಎಷ್ಟು ಪ್ರಕಾಶ ಸಿಗ್ತದೋ ಅಷ್ಟು ಪ್ರಕಾಶ, ಅದಕ್ಕಿಂತ ಜಾಸ್ತಿ ಪ್ರಕಾಶ, ಪಾಪವನ್ನು ನಾಶ ಮಾಡುವಂತಹ ಅದಕ್ಕಿಂತ ಜಾಸ್ತಿ ಪ್ರಕಾಶ ಪರಮಾತ್ಮನಲ್ಲಿ ಇದೆ ಅನ್ನುವಂತಹ ಸುಂದರ ಮಾತನ್ನ ಇಲ್ಲಿ ಸಂಜಯ ತಿಳಿಸ್ತಾ ಇದ್ದಾರೆ. ಅಂದ್ರೆ ನಾವು ನಿರಂತರ ಆ ಪಾಪವನ್ನು ನಾಶ ಮಾಡುವಂತಹ ಜ್ಞಾನ ಸೂರ್ಯನನ್ನು ನೋಡಬೇಕು. ಆ ಜ್ಞಾನ ಸೂರ್ಯನ ನೆನಪಿನಿಂದ ನಮ್ಮ ಜನ್ಮ ಜನ್ಮದ ಪಾಪ ಕರ್ಮಗಳನ್ನು ನಾಶ ಮಾಡಿಕೊಳ್ಬೇಕು. ಓಂ ಶಾಂತಿ.